ರಾಜ್ಯದಲ್ಲಿ ರಂಗೇರ್ತಾ ಇದೆ ವಿಧಾನಸಭಾ ಚುನಾವಣಾ ಕಣ ನಿಗದಿಯಂತೆ ಮಂಡ್ಯದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಕೂಡ ನಡೆಯಲಿದೆ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಕಮಲ ಅರಳಿಸುವುದಕ್ಕೆ ರಣತಂತ್ರವನ್ನ ಬಿಜೆಪಿ ಹೆಣೆದಿದೆ ಮಂಡ್ಯ ವಿವಿ ಮೈದಾನದಲ್ಲಿ ಬಿಜೆಪಿಯ ಬೃಹತ್ ಸಮಾವೇಶ ನಡೆಯತಾ ಇದೆ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಕಮಲ ಅರಳಿಸುವುದಕ್ಕೆ ರಣತಂತ್ರವನ್ನ ರೂಪಿಸಿದೆ ಬಿಜೆಪಿ जेडीएस भद्रकोट पुड़गटे रणतंत्र रूप मंड्य विवि मैदान बृहत् समावेश नड़ीता है मंड्यलेन कहड़िया मोगस अमित शा स्वागत के सक्रेना मंड्य सज्जा जेडीएस भद्रकोटे पुड़गटे केसरी पड़े सज्जा रीतिया सिद्धियान नडस चुनाव चाणक्य एंट्रे इन ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಅದ್ಧೂರಿಯಾದಂತ ಸ್ವಾಗತವನ್ನ ಕೋರೋದಕ್ಕೂ ಕೂಡ ಬಿಜೆಪಿ ನಾಯಕರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚುನಾವಣಾ ಚಾಣಕ್ಯ ಎಂಟ್ರಿಗೆ ಕೌಂಟ್ ಡೌನ್ ಶುರುವಾಗಿದೆ ಸಂಚಾರ ದಟ್ಟಣೆ ಆಗದಂತೆ ಖಾಕಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ ಮಂಡ್ಯ ಸಿಟಿಗೆ ಯಾವುದೇ ವಾಹನಕ್ಕೆ ಎಂಟ್ರಿ ಇರೋದಿಲ್ಲ ಮೈಸೂರಿನಿಂದ ಬರುವ ವಾಹನಗಳಿಗೆ ಮಾರ್ಗ ಬದಲಾವಣೆ ಮಾಡಲಾಗಿದೆ ಮಂಡ್ಯ ಸಿಟಿಗೆ ಯಾವುದೇ ವಾಹನಕ್ಕೆ ಎಂಟ್ರಿ ಇರೋದಿಲ್ಲ ಮೈಸೂರಿನಿಂದ ಬರುವಂತ ವಾಹನಗಳು ಕೂಡ ಬೇರೆ ರೂಟ್ ನಲ್ಲಿ ಹೋಗಬೇಕು ಬೈಪಾಸ್ ಮಾರ್ಗವಾಗಿ ಸಂಚರಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ತುರ್ತು ವಾಹನಗಳು ಮಾತ್ರ ಮಂಡ್ಯ ಸಿಟಿಗೆ ಎಂಟ್ರಿಯನ್ನ ಕೊಡಬಹುದಾಗಿದೆ ಸಂಚಾರ ದಟ್ಟಣೆಯನ್ನ ತಡೆಗಟ್ಟುವುದಕ್ಕೆ ಪ್ರತ್ಯೇಕ ಮಾರ್ಗ ವ್ಯವಸ್ಥೆಯನ್ನ ಈಗ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ ಹಾಗಾಗಿ ಯಾವದೆ ರೀತಿಯ ಸಂಚಾರ ದಟ್ಟಣೆ ಉಂಟಾಗದಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಈಗ ಮೈಸೂರಿನಿಂದ ಬರುವಂತ ವಾಹನಗಳು ಏನಾದರೂ ಇದ್ದರೆ ಅದು ಬೈಪಾಸ್ ನ ಮೂಲಕ ಬದಲಿ ಮಾರ್ಗದಲ್ಲಿ ಸಂಚಾರವನ್ನ ಮಾಡಬೇಕು ಒಂದಕಡೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬೃಹತ್ ಸಮಾವೇಶವನ್ನ ನಡೆಸಲಾಗುತ್ತೆ ಹಲವು ಮುಖಂಡರ ಜೊತೆ ಇವತ್ತು ಅಮಿತ್ ಶಾ ಅವರು ಭೇಟಿ ಆಗ್ತಾರೆ ಮಾತುಕತೆಯನ್ನ ನಡೆಸಲಿದ್ದಾರೆ ಒಂದಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಅವರು ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ತಾಯಿ ನಿಧನರಾಗಿರುವಂತ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಎಲ್ಲ ಅನ್ಕೊಂಡಿದ್ರು ಆದರೆ ಸ್ವತಃ ಸಿಎಂ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯ ಬಿಜೆಪಿ ಕಾರ್ಯಕ್ರಮಗಳು ಏನಿದೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಯಥಾ ಪ್ರಕಾರ ಆ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಅಂತ ಇನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗಬೇಕಾಗಿತ್ತು ಅವರ ತಾಯಿ ನಿಧನರಾಗಿದ್ರೂ ಕೂಡ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡದೆ ಈಗಾಗಲೇ ಸಂಜೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೆ ಈಗಾಗಲೇ ಅಂತ್ಯಕ್ರಿಯೆನ ಕೂಡ ನೆರವೇರಿಸಲಾಗಿದೆ 10 ಗಂಟೆ ಒಳಗೇನೆ ಎಲ್ಲವೂ ಕೂಡ ಮುಗಿದಿದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ ಇತ ರಾಜ್ಯಕ್ಕೆ ಬಂದಿರುವಂತ ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಇದರ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟರು ಹಾಗಾಗಿ ಯಥಾಸ್ಥಿತಿಯಂತೆ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಜೆಡಿಎಸ್ ಭದ್ರಕೋಟಿಗೆನ್ನ ಗುಡಿಗಟ್ಟೋದಕ್ಕೆ ಕೇಸರಿ ಪಡೆ ರಣತಂತ್ರವನ್ನ ರೂಪಿಸಿದೆ ಮಂಡ್ಯ ವಿವಿ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆಯಲಿದೆ ಎಲ್ಲಾ ರೀತಿಯ ರಣತಂತ್ರಗಳನ್ನು ಕೂಡ ರೂಪಿಸಲಾಗಿದೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ನಿಗದಿಯಾಗಿರುವಂತೆ ಕಾರ್ಯಕ್ರಮ ನಡೆಯುತ್ತೆ ಮೊದಲಿಗೆ ಡೈರಿ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಭಾಗಿ ಆಗಲಿದ್ದಾರೆ ಮೊದಲಿಗೆ ಗಜ್ಜಲಗೆರೆಯಲ್ಲಿ ಮೆಗಾ ಡೈರಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೆಗಾ ಡೈರಿ ಉದ್ಘಾಟನೆ ಮಾಡಲಿದ್ದಾರೆ ಸಚಿವ ಅಮಿತ್ ಶಾ ಸಮಾವೇಶದಲ್ಲಿ ಸುಮಾರು 1 ಲಕ್ಷ ಜನರು ಸೇರುವಂತ ಸಾಧ್ಯತೆ ಕೂಡ ಇದೆ ಮೊದಲಿಗೆ ಗಜ್ಜಲಗೆರೆಯಲ್ಲಿ ಮೆಗಾ ಡೈರಿ ಉದ್ಘಾಟನೆಯನ್ನ ಅಮಿತ್ ಶಾ ಅವರು ಮಾಡಲಿದ್ದಾರೆ ನಂತರ ಜನಸಂಕಲ್ಪ ಯಾತ್ರೆಯಲ್ಲಿ ಅವರು ಭಾಗಿ ಆಗುತ್ತಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಮೆಗಾ ಡೈರಿ ಇಂದಲೇ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಬಾಲಕೃಷ್ಣ ಇನ್ನೇನು ಅಮಿತ್ ಶಾ ಅವರು ಕೂಡ ಎಂಟ್ರಿ ಆಗುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಯಾವ ರೀತಿಯ ಸಿದ್ಧತೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ ಬಾಲಕೃಷ್ಣ
ಹೌದು ಲೀನಾಶ್ರೀ ಏನು ಇವತ್ತು ಗೃಹ ಸಚಿವ ಅಮಿತ್ ಶಾ ಅವರು ಏನು ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇದಕ್ಕೋಸ್ಕರ ಎಲ್ಲಾ ರೀತಿಯ ಒಂದು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಏನಂದ್ರೆ ಬೆಂಗಳೂರಿನಿಂದ ಇಲ್ಲಿ ಉಲಿಗೆರೆಪುರ ಗೇಟ್ ವರೆಗೂ ಕೂಡ ಅವರು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಉಲಿಗೆರೆಪುರ ಹೆಲಿಪ್ಯಾಡ್ ನಲ್ಲಿ ಅವರು ಇಳಿದು ಅಲ್ಲಿಂದ ಮೆಗಾ ಡೈರಿಗೆ ಬೈ ಕಾರ್ ಮೆಗಾ ಡೈರಿಗೆ ಬರ್ತಾರೆ ಇದಕ್ಕೋಸ್ಕರ ರಸ್ತೆ ಯುದ್ಧಕ್ಕೂ ಕೂಡ ಏನು ತೊಂದರೆ ಆಗಬಾರದು ಅಂತ ಹೇಳಿ ಎಲ್ಲಾ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ ಏನು ಎಸ್ಪಿ ಲೆವೆಲ್ ಇಂದ ಹಿಡಿದು ಪೊಲೀಸ್ ಬಂದೋಬಸ್ತ್ ನ ಏರ್ಪಡಿಸಲಾಗಿರುವಂತದ್ದು ಇದು ಒಂದರ ಪೊಲೀಸರ ಸರ್ಪಗೌಲು ಅಂತಾನೆ ಹೇಳಬಹುದು ಸುಮಾರು 11 ಗಂಟೆಯಿಂದ 11:15 ಕ್ಕೆ ಅಮಿತ್ ಶಾ ಅವರು ಮೆಗಾ ಡೈರಿಗೆ ಆಗಮಿಸುತ್ತಾರೆ ಇಲ್ಲಿಗೆ ಬಂದು ಒಂದು ಮೆಗಾ ಡೈರಿ ಉದ್ಘಾಟನೆ ನಡೆಸಿ ನಂತರ ರೈತರ ಜೊತೆ ಸುಮಾರು 10,000 ರೈತರ ಜೊತೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಇಲ್ಲಿ ಒಂದು ಸಂವಾದ ಕಾರ್ಯಕ್ರಮನ ಮುಗಿಸಿಕೊಂಡು ನಂತರ ಮಂಡ್ಯದ ವಿವಿ ಆವರಣದಲ್ಲಿ ನಡೆಯುವಂತ ಜನಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತದ್ದು ಅಲ್ಲಿಗೆ ಎಲ್ಲಾ ಮುಖಂಡರುಗಳು ಕೂಡ ಬರ್ತಾರೆ ಇಲ್ಲಿ ರೈತರ ಮುಖಂಡರುಗಳು ಕೂಡ ಇಲ್ಲಿ ಅವರ ಜೊತೆ ಸಂವಾದ ನಡೆಸಿರ್ತಾರೆ ಮತ್ತೆ ಅದಲ್ಲದೆ ಏನು ಮಂಡ್ಯ ವಿವಿ ಆವರಣದಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಅಲ್ಲಿ ಸುಮಾರು 1 ಲಕ್ಷ ಮಂದಿ ಸೇರುವಂತ ಒಂದು ನಿರೀಕ್ಷೆ ಕೂಡ ಇದೆ ಅದಕ್ಕೋಸ್ಕರ ಇಡಿ ನಗರದಾದ್ಯಂತ ಮಂಡ್ಯ ನಗರದಾದ್ಯಂತ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ ಯಾಕೆಂದ್ರೆ ಏನು ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈಗ ಕೇಸರಿ ಪಡೆ ಏನು ಜೆಡಿಎಸ್ ನ ಭದ್ರಕೋಟೆ ಮಂಡ್ಯ ಜಿಲ್ಲೆ ಇಲ್ಲಿಗೆ ಒಂದು ಲಗ್ಗೆ ಇಡಕ್ಕೆ ಕೇಸರಿ ಪಡೆ ಬಂದಿರುವಂತದ್ದು ಇದರಿಂದಾಗಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ಳಲಾಗಿದೆ ಅದಲ್ಲದೆ ಸುಮಾರು ಲಕ್ಷಾಂತರ ಮಂದಿ ಹೊರಗಡೆಯಿಂದ ಸುಮಾರು 4 ಜಿಲ್ಲೆಯಿಂದನೂ ಕೂಡ ಜನರು ಆಗಮಿಸ್ತಾ ಇರುವಂತದ್ದು ಮತ್ತೆ ಇಲ್ಲಿಂದ ಏನು ಮೆಗಾ ಡೈರಿ ಉದ್ಘಾಟನೆಯಾಗಿ ಇಲ್ಲಿ ಒಂದು ಸಂವಾದ ಮುಗಿದ ತಕ್ಷಣ ಈ ಮತ್ತೆ ಎಲಿಪ್ಯಾಡ್ ಇಂದ ಮಂಡ್ಯ ಎಲಿಪ್ಯಾಡ್ ಗೆ ಹೋಗ್ತಾರೆ ಮಂಡ್ಯ ಎಲಿಪ್ಯಾಡ್ ಇಂದ ಒಂದು ಆ ಒಂದು ಸಮಾವೇಶ ಬರುವಂತ ಜಾಗಕ್ಕೆ ಹೋಗ್ತಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಇದಕ್ಕೋಸ್ಕರ ಎಲ್ಲಾ ರೀತಿಯ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಮತ್ತೆ ಬೆಂಗಳೂರು ಮೈಸೂರು ಸಂಚಾರದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಬಾರದು ತೊಂದರೆ ಆಗಬಾರದು ಅಂತ ಹೇಳಿ ಮಂಡ್ಯದ ವರವಲಯ ವಿಸಿ ಫಾರ್ಮ್ ಗೇಟ್ ಬಳಿ ಮೈಸೂರಿನಿಂದ ಬರುವಂತ ವಾಹನಗಳನ್ನು ಬೈಪಾಸ್ ರಸ್ತೆಯಲ್ಲಿ ಬಿಡುವಂತದ್ದು ಮತ್ತೆ ಬೆಂಗಳೂರಿನಿಂದ ಹೋಗುವಂತ ವಾಹನಗಳನ್ನು ಉಮ್ರಳ್ಳಿ ಗೇಟ್ ಇಂದ ಬೈಪಾಸ್ ಮೂಲಕ ಬಿಡುವಂತದ್ದು ಈ ರೀತಿ ಒಂದು ಅನುಕೂಲ ಕೂಡ ಮಾಡ್ಕೊಳ್ಳಲಾಗಿದೆ ಲೀನಾಶ್ರೀ ಥ್ಯಾಂಕ್ ಯು ಬಾಲಕೃಷ್ಣ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ